ಇನ್ನು ರಾಜ್ಯ ಬಿಜೆಪಿಯಲ್ಲಿ ಇಂದಿನಿಂದ ವಿಜಯ ಪರ್ವ ಆರಂಭವಾಗ್ತಾ ಇದೆ. ಬಿಜೆಪಿ ಕಚೇರಿಯಲ್ಲಿ ವಿಜಯೇಂದ್ರಗೆ ಅಧಿಕಾರವನ್ನ ಹಸ್ತಾಂತರ ಮಾಡಲಾಗಿದೆ. ವಿಜಯೇಂದ್ರಗೆ ಅಧಿಕಾರವನ್ನ ಮಾಜಿ ಅಧ್ಯಕ್ಷರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರು ಹಸ್ತಾಂತರ ಮಾಡಿದ್ದಾರೆ. ಧ್ವಜವನ್ನ ನೀಡೋ ಮೂಲಕ ಅಧಿಕಾರವನ್ನ ಹಸ್ತಾಂತರ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಏರ್ತಾ ಇದ್ದಂತೆ ಸರ್ಕಾರದ ವಿರುದ್ಧ ಬಿವೈ ವಿಜಯೇಂದ್ರ ಗುಡುಗಿದ್ದಾರೆ. ಮೊದಲ ಭಾಷಣ ಇದು ಅವರು ಅಧ್ಯಕ್ಷರಾಗಿ. ಇದೇ ಒಂದು ಭಾಷಣದಲ್ಲಿ ಅವರು ಸಾಕಷ್ಟು ಗುಡುಗಿದ್ದಾರೆ. ರಾಜ್ಯಾಧ್ಯಕ್ಷರಾದಂತಹ ಮೊದಲ ಭಾಷಣದಲ್ಲೇ ವಿಜಯೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ಅಬ್ಬರಿಸಿದ್ದಾರೆ. ರಾಜ್ಯದಲ್ಲಿ ಬರ ತಾಂಡವವಾಡ್ತಾ ಇದೆ. ಸರ್ಕಾರ ಇದ್ಯಾವುದನ್ನು ಕೂಡ ನೋಡ್ತಾ ಇಲ್ಲ. ರಾಜ್ಯದ ಸಚಿವರು ಸಂಪೂರ್ಣವಾಗಿ ನಿಷ್ಕ್ರಿಯರಾಗಿದ್ದಾರೆ ಅಂತ ವಿಜಯೇಂದ್ರ ಅವರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅಧಿಕಾರದ ದರ್ಪವನ್ನ ಕಾಂಗ್ರೆಸ್ನವರು ಇದೀಗ ತೋರ್ತಾ ಇದ್ದಾರೆ. ಶಾಸಕರಿಗೆ ಅನುದಾನ ಇಲ್ಲ, ರೈತರ ಕಷ್ಟವನ್ನಂತೂ ಯಾರೂ ಕೇಳೋರೇ ಇಲ್ಲ. ನಾವು ಆಪರೇಷನ್ ಮಾಡೋದಿಲ್ಲ, ಆದರೆ ಅವರ ಶಾಸಕರೇ ಅವರಿಗೆ ಪಾಠ ಕಲಿಸ್ತಾರೆ. ಬಿಜೆಪಿ ಕಚೇರಿಯಲ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ತೀವ್ರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಕುತ್ಕೊಂಡ್ಬಿಡಿ ಎಲ್ಲ ಪ್ರಿಂಟ್ ಎಲ್ಲ ಫೋಟೋಗ್ರಾಫರ್ಸ್ ದಯವಿಟ್ಟು ಕುತ್ಕೊಳ್ಳಿ ಕುತ್ಕೊಳ್ಳಿ ಕುತ್ಕೊಳ್ಳಿ. ಒಂದ್ ನಿಮಿಷ ಲುಕ್ ಮಾಡಿ. ಭಾರತ್ ಮಾತಾ ಕಿ, ಒಂದ್ಸಾರಿ ಕೈ ಎತ್ತಿಕೊಷ್ಟು ಹೋಗ್ಬೇಕು. ಭಾರತ್ ಮಾತಾ ಕಿ. ಒಂದೇ ನೂತನ ಅಧ್ಯಕ್ಷ ಆಗಿರ್ತಕ್ಕಂತ ವಿಜಯೇಂದ್ರ ಅವರಿಗೆ, ವಿಜಯೇಂದ್ರ ಯಡಿಯೂರಪ್ಪನವರಿಗೆ, ನೂತನ ಅಧ್ಯಕ್ಷ ಆಗಿರ್ತಕ್ಕಂತ ನೂತನ ಸಾರಥಿ ವಿಜಯೇಂದ್ರ ಯಡಿಯೂರಪ್ಪನವರಿಗೆ ಭಾರತ್ ಮಾತಾಕಿ. ಆರು ತಿಂಗಳಾಗಿದೆ, ಏನು ನಮ್ಮ ಮೇಲೆ ಆರೋಪವನ್ನ ಮಾಡ್ತಿದ್ರಲ್ಲ 40% ಸರ್ಕಾರ ಅಂತೇಳಿ, ಆ 40% ಸರ್ಕಾರವನ್ನ ಇಂಪ್ಲಿಮೆಂಟೇಷನ್ ಮಾಡ್ತಕ್ಕಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಎಲ್ಲಿ ನೋಡಿದ್ರು ಕೂಡ ಹಗಲು ದರೋಡೆನ ಮಾಡಿಕೊಂಡು ಭ್ರಷ್ಟಾಚಾರದ ಮೂಲಕ ಯಾವುದೇ ಒಬ್ಬ ನೀವು ವ್ಯಾಪಾರಸ್ಥನ ಕೇಳಿ, ಯಾರೋ ಒಬ್ಬ ಕೈಗಾರಿಕೋದ್ಯಮಿ ಇವತ್ತು ನಮ್ಮ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಬಂದು ಬಂಡವಾಳ ಹೂಡ್ತಕ್ಕಂತ ಒಂದು ವಾತಾವರಣ ಇವತ್ತಿಲ್ಲ. ಮತ್ತೊಂದು ಕಡೆ ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ. ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ? ಒಬ್ಬ ಸಚಿವರು ಉಸ್ತುವಾರಿ ಸಚಿವರು ಅನ್ಸ್ಕೊಂಡಿರ್ತಕ್ಕಂಥವ್ರು ಒಂದು ಅವರವರ ಜಿಲ್ಲೆಯನ್ನ ಪ್ರವಾಸ ಮಾಡಿದ್ದಾರೆ. ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ಉಸ್ತುವಾರಿ ಸಚಿವ ಅನ್ಸ್ಕೊಂಡವ್ರು ಬರಗಾಲದ ಪರಿಸ್ಥಿತಿ ಸಂದರ್ಭದಲ್ಲಿ ಆ ರೈತರ ಸಮಸ್ಯೆ ಏನು ಅದಕ್ಕೆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸ ಯಾವ್ದಾರು ಜಿಲ್ಲೆಯಲ್ಲಿ ಮಾಡಿದಾರಾಗಿದ್ರೆ ಸಚಿವರುಗಳಾಗಿದ್ರೆ ಆ ರಾಜ್ಯದಲ್ಲಿರ್ತಕ್ಕಂಥ ಆ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡ್ತಕ್ಕಂಥದ್ದನ್ನು ಕೂಡ ಮರೆತು ಅಧಿಕಾರದ ಒಂದು ದರ್ಪದಿಂದ ಉದ್ದಟತನದಿಂದ ನಡ್ಕೊಳ್ತಾ ಇರ್ತಕ್ಕಂಥ ಆಡಳಿತ ಪಕ್ಷ ತಕ್ಕ ಉತ್ತರನ ನೀಡಬೇಕಲ್ವಾಗ ನಾವು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ತಕ್ಕ ಉತ್ತರವನ್ನ ಕೊಡಬೇಕಾಗಿದೆ ನಾವು ನೀವೆಲ್ಲರೂ ಸೇರಿ. ಹಾಗಾಗಿ ನಾವು ನೀವು ಎಲ್ಲರೂ ಸಹ ಒಗ್ಗಟ್ಟಾಗಿ ಒಂದಾಗಿ, ನಮ್ಮ ಗುರಿ ಒಂದೇನೆ ಮುಂದಿನ ಲೋಕಸಭಾ ಚುನಾವಣೆ, ಜೊತೆ ಜೊತೆಗೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ನಮ್ಮ ಕಾರ್ಯಕರ್ತರ ಚುನಾವಣೆ ಅದನ್ನು ಕೂಡ ನಾವು ಮರೆಯಬಾರದು. MP ಚುನಾವಣೆ, ವಿಧಾನಸಭಾ ಚುನಾವಣೆ ಬಂದಾಗ ಯಾವ ರೀತಿ ನಮ್ಮ ಕಾರ್ಯಕರ್ತರು ನಮಗೆ ದುಡಿತಾರೋ, ಇವತ್ತು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ನಮ್ಮ ಕಾರ್ಯಕರ್ತ ಚುನಾವಣೆ ಬಂದಂತ ಸಂದರ್ಭದಲ್ಲಿ ನಮ್ಮ ಕರ್ತವ್ಯನೂ ಕೂಡ ಇದೆ ಅಲ್ಲ. ಹಾಗಾದ್ರೆ ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬತಕ್ಕಂತ ಆ ಚುನಾವಣೆಯನ್ನು ಕೂಡ ನಾವು ಗಂಭೀರವಾಗಿ ನಾವು ತೆಗೆದುಕೊಳ್ಬೇಕಾಗಿದೆ. ಯಾವ ನಮ್ಮ ಪಕ್ಷದ ಕಾರ್ಯಕರ್ತರು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ ಅಂತೇಳಿ ಯಾರೂ ಕೂಡ ಊಹಿಸಿರಲಿಲ್ಲ. ಇಲ್ಲಿ ವೇದಿಕೆ ಮೇಲೆ, ವೇದಿಕೆ ಮುಂಭಾಗದ ಅನೇಕ ನಮ್ಮ ಪಕ್ಷದ ಹಿರಿಯರು ಕೂತಿದ್ದಾರೆ, ಜನಪ್ರತಿನಿಧಿಗಳು, ಮಾಜಿ ಮಂತ್ರಿಗಳು, ಮಂತ್ರಿಗಳು ಕೂತಿದ್ದಾರೆ. ಆದರೆ ಇದು ಹಿಂದೆ ಇರ್ತಕ್ಕಂಥ ಶ್ರಮ, ಈ ರಾಜ್ಯದಲ್ಲಿರ್ತಕ್ಕಂಥ ಲಕ್ಷಾಂತರ ಕಾರ್ಯಕರ್ತರು ಹಗಲು ರಾತ್ರಿ ತನಗೆ ಸ್ಥಾನಮಾನ ಸಿಗಬೇಕು ಅಂತ ಅಲ್ಲ, ನನ್ನ ಮುಖಂಡ ಇವತ್ತು ಶಾಸಕ ಆಗಬೇಕು, ನನ್ನ ಮುಖಂಡ ಇವತ್ತು ಲೋಕಸಭಾ ಸದಸ್ಯ ಆಗಬೇಕು,
ಕಾಂಗ್ರೆಸ್ ಸರ್ಕಾರ ಒಂದು ಆರು ತಿಂಗಳಾಗಿದೆ, ಏನು ನಮ್ಮ ಮೇಲೆ ಆರೋಪವನ್ನ ಮಾಡ್ತಿದ್ರಲ್ಲ 40%.